ಎರಡು ಸಾವಿರದ ಹನ್ನೊಂದರಲ್ಲಿ ಸಾಯಿ ಬಡದ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾರಲ್ಲ ವಿಜಯಲಕ್ಷ್ಮಿ ಅವರೇ ಆವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಈ ಮನುಷ್ಯನ ಕ್ರೌರ್ಯ ಅನುಭವಿಸುವವಳು ನಾನು ಒಬ್ಬಳೆ ಮತ್ತು ನಾನು ಕೊನೆ ಅವಳಾಗಬೇಕು ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಈ ಮನುಷ್ಯ ಹಿಂಗಾಗ್ತಿರ್ಲಿಲ್ಲ ಇವತ್ತು ಲಿಟ್ರಲಿ ಸಮಾಜ ಸಹಿಸಿಕೊಂಡಿತು ಸಮಾಜ ಟಾಲರೇಟೆಡ್ ಹಿಮ್ ಆವತ್ತು ವಿಜಯಲಕ್ಷ್ಮಿ ಗಟ್ಟಿಯಾಗಿ ನಿಂತುಕೊಂಡು ಬಡದಾಡಿದ್ರೆ ಇವತ್ತಿ ಮನುಷ್ಯ ಹೆಂಗಾಗ್ತದೆ ಒಂದ ಎರಡ ಕೇಸು ಒಂದ ರೀ ಬಾಯಿಗೆ ಬಂದಂಗ ಮಾತಾಡು ಕಂಡು ಕಂಡವ್ರನ್ನ ಹೊಡಿ ಒಬ್ಬ ಮನುಷ್ಯನ ಬದುಕು ಇಷ್ಟು ಅಸಹ್ಯವಾಗಿ ಇರಬಹುದಾ ಪ್ರಶ್ನೆ ಬರುತ್ತದು ಈ ಕೆಲವೊಬ್ರು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಒಂಥರ ಆಗುತ್ತೆ ನೋಡಿ ಹಂಗೆ ಆ ಜೀವನ ರೀ ಇದು ಈ ಸಮಾಜಕ್ಕೊಬ್ಬ ಧೂರ್ತ ಬೆಳೆಯದ ಕಾರಣ ರೀ ಯು ಆರ್ ದ ರೀಸನ್ ಜೊತೆಗೆ ಅಭಿಮಾನಿಗಳು ಅಬಾ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ನಾನು ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕತ್ತೀರಿ ಅಂತ ಏನಾರು ಮಾಡ್ಕೊಂಡು ಅಳಾಗೋಗ್ರಿ